ಶಾಲಾ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ತರಗತಿ ನಡೆಸುವ ವಿಚಾರದ ಬಗ್ಗೆ ಬಲವಂತ ಮಾಡುವ ಹಾಗಿಲ್ಲ ಹೈಕೋರ್ಟ್ ಯಾವುದೇ ಮಕ್ಕಳಿಗೆ ಆನ್ಲೈನ್ ತರಗತಿ ವಿಚಾರದಲ್ಲಿ ಬಲವಂತ ಮಾಡುವ ಹಾಗಿಲ್ಲ ಎಂದು ಈಗಾಗಲೇ ಸ್ಪಷ್ಟನೆಯನ್ನ ನೀಡಿದೆ ಇನ್ನು ನಮ್ಮಲ್ಲಿ ಅನೇಕ ಕಡೆ ನೆಟ್ವರ್ಕ್ ಸಮಸ್ಯೆ ಕೂಡ ಇದೆ ಇದರ ಜೊತೆಗೆ ವಾಸ್ತವ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿದೆ ಎಂದು ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿರುವವರು ಇಂದು ಬಂಟ್ವಾಳ ತಾಲೂಕಿನ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸಿದರು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಶಾಲಾ ಆರಂಭದ ಬಗ್ಗೆ ಶೀಘ್ರ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಮುಂದಿನ ಶುಕ್ರವಾರ ಈ ಬಗ್ಗೆ ಸಭೆ ನಡೆಸಿ ಚರ್ಚಿಸುತ್ತೇನೆ ಮಕ್ಕಳಿಗೆ ಹಿತವಾಗುವ ರೀತಿ ಪೋಷಕರಿಗೆ ಶೋಷಣೆಯಾಗದ ಹಾಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತದೆ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಕಡ್ಡಾಯ ಮತ್ತು ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಬಾರದು ಎಂದು ಹೈಕೋರ್ಟ್ ಕೂಡ ಆದೇಶವನ್ನ ನೀಡಿದೆ ಜುಲೈ ಅಂತ್ಯದವರೆಗೆ ಶಾಲಾ ಆರಂಭ ಮಾಡಬಾರದು ಅಂತ ಕೇಂದ್ರ ಸರ್ಕಾರ ಹೇಳಿದೆ ಹೀಗಾಗಿ ತಜ್ಞರು ಮತ್ತು ಪೋಷಕರ ಜೊತೆ ಚರ್ಚಿಸುತ್ತೇವೆ ಜುಲೈ ನಂತರವೇ ಮುಂದಿನ ನಿರ್ಧಾರ ಅಂತ ಅವರು ಹೇಳಿದ್ದಾರೆ ನೋಡಿ ಆನ್ಲೈನ್ ಶಿಕ್ಷಣ ಇದುವರೆಗೂ ನಾವು ಕೇಳಿರದ ವ್ಯವಸ್ಥೆ ಈ ಕರೋನಾ ಬಂದಾಗ ಶಾಲೆಗಳು ಯಾವಾಗ ಆರಂಭ ಆಗುತ್ತೆ ಅಂತ ಗೊತ್ತಾಗದೆ ಇದ್ದಾಗ ಕೆಲವು ಶಾಲೆಗಳು ಈ ಆನ್ಲೈನ್ ವ್ಯವಸ್ಥೆ ಮಾಡಿದ್ರೆ ವಿಶೇಷವಾಗಿ ಖಾಸಗಿ ಸಿಬಿಎಸ್ಇ ಐಸಿಎಸ್ಇ ಶಾಲೆಗಳು ಮಾಡಿವೆ ನಮ್ಮ ರಾಜ್ಯದಲ್ಲಿ ಸುಮಾರು 8-10% ಮಕ್ಕಳಿಗೆ ಇದು ಇದಾಗ್ತದೆ ಇದರಿಂದ 3-4 ಸಮಸ್ಯೆಗಳಾಗ್ತವೆ ಮೊದಲನೇದು ಎಲ್ಲಾ ಕುಟುಂಬಗಳಿಗೂ ಕೂಡ ಆನ್ಲೈನ್ ಶಿಕ್ಷಣ ಪಡೆಯುವ ಸೌಲಭ್ಯ ಇಲ್ಲ ಅದಕ್ಕೆ ಬೇಕಾದ ಸಲಕರಣೆಗಳು ಇಲ್ಲ ಅಕಸ್ಮಾತ್ ಅವ್ರ ಮನೆ ಸ್ಮಾರ್ಟ್ ಫೋನ್ ಇದ್ರೂ ಕೂಡ ಅದು ತಂದೆ ತಾಯಿದಾಗಿರುತ್ತೆ ಅವರು ಹೊರಗಡೆ ಹೋಗಿರ್ತಾರೆ ಹೈಕೋರ್ಟ್ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾರಿಗೂ ಕೂಡ ಬಲವಂತ ಮಾಡೋ ಹಾಗಿಲ್ಲ ಯಾವುದೇ ಶಾಲೆ ಆನ್ಲೈನ್ ತರಗತಿಗಳಲ್ಲಿ ಪಾಲ್ಗೊಳ್ಳಲೇಬೇಕು ಅಂತ ಆಗ್ರಹ ಮಾಡೋ ಒಂದು ಬಲವಂತ ಮಾಡಂಗಿಲ್ಲ ಅಂತ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಸೊ ಈ ರೀತಿ ಪ್ರಸಂಗಗಳು ಮತ್ತೆ ಮೊದಲೇ ನಮ್ಮಲ್ಲಿ ಅನೇಕ ಕಡೆ ನೆಟ್ವರ್ಕ್ ಸಿಗುತ್ತೆ ನೆಟ್ವರ್ಕ್ ಕೂಡ ಸಮಸ್ಯೆ ಇದೆ ಸೊ ಹಾಗಿರುವಾಗ ವಾಸ್ತವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಾವೇನ ನಿರ್ಧಾರ ತಗೋಬೇಕು ಶಾಲೆಗಳು ನಿರ್ಧಾರ ತಗೋಬೇಕು ನಾವು ನಿರ್ಧಾರ ತಗೋಬೇಕು